ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟೈಮ್ ಕನ್ನಡ. ನಾನು ಧನುಶ್ರೀ. ಪತ್ನಿ ಸಂಗೀತಾಗೆ ವಿಜಯ್ ಡಿವೋರ್ಸ್, ಕೀರ್ತಿ ಸುರೇಶ್ ಜೊತೆ ಎರಡನೇ ವಿವಾಹ. ಕಾಲಿವುಡ್ ಅಂಗಳದಲ್ಲಿ ಸದ್ಯ ಸದ್ದು ಮಾಡುತ್ತಿರುವ ವಿಚಾರ ಅಂದ್ರೆ ದಳಪತಿ ವಿಜಯ್ ಮತ್ತು ಸಂಗೀತಾ ದಂಪತಿಯ ದಾಂಪತ್ಯದ ವಿಚಾರ. ಸಾಕಷ್ಟು ಸಮಯದಿಂದ ಪತ್ನಿ ಸಂಗೀತಾಗೆ ವಿಜಯ್ ಡಿವೋರ್ಸ್ ಕೊಡಲಿದ್ದಾರೆ ಎಂಬ ವದಂತಿಯ ನಡುವೆ ಹೊಸದೊಂದು ಸುದ್ದಿ ಈಗ ಸೌಂಡ್ ಮಾಡ್ತಿದೆ. ಡಿವೋರ್ಸ್ ನಂತರ ಖ್ಯಾತ ನಟಿಯನ್ನು ವಿಜಯ್ ಮದುವೆಯಾಗಲಿದ್ದಾರೆ ಎಂಬ ಸುದ್ದಿ ಸದ್ದು ಮಾಡ್ತಿದೆ. ವಾರಿಸು ಸಕ್ಸಸ್ ಖುಷಿಯಲ್ಲಿರುವ ವಿಜಯ್ ಇದೀಗ ಮತ್ತೆ ತಮ್ಮ ವೈಯಕ್ತಿಕ ವಿಚಾರವಾಗಿ ಸುದ್ದಿ ಆಗ್ತಿದ್ದಾರೆ. ಅಭಿಮಾನಿಯನ್ನೇ ಪ್ರೀತಿಸಿ ಮದುವೆಯಾದ ನಟ ವಿಜಯ್ ದಾಂಪತ್ಯದಲ್ಲಿ ಬಿರುಕಾಗಿದೆ. ಪತ್ನಿ ಸಂಗೀತ ಮತ್ತು ವಿಜಯ್ ನಡುವೆ ಹೊಂದಾಣಿಕೆ ಇಲ್ಲ. 22 ವರ್ಷಗಳ ಪ್ರೀತಿಗೆ ಬ್ರೇಕ್ ಬೀಳಲಿದೆ. ಈ ಜೋಡಿ ಡಿವೋರ್ಸ್ಗೆ ಮುಂದಾಗಿದ್ದಾರೆ ಎಂಬ ಸುದ್ದಿ ತಮಿಳು ಮಾಧ್ಯಮಗಳಲ್ಲಿ ವರದಿಯಾಗುತ್ತಿದೆ. ಪತ್ನಿ ಸಂಗೀತಾಗೆ ಡಿವೋರ್ಸ್ ಕೊಟ್ಟ ಮೇಲೆ ನಟಿ ಕೀರ್ತಿ ಸುರೇಶ್ ಜೊತೆ ದಳಪತಿ ವಿಜಯ್ ಮದುವೆಯಾಗಲಿದ್ದಾರೆ ಎಂಬ ಸುದ್ದಿ ಕಾಲಿವುಡ್ ಅಂಗಳದಲ್ಲಿ ಸದ್ದು ಮಾಡುತ್ತಿದೆ. ಭೈರವ ಮತ್ತು ಸರ್ಕಾರ್ ಚಿತ್ರಗಳಲ್ಲಿ ಕೀರ್ತಿ ಸುರೇಶ್ ಒಟ್ಟಿಗೆ ನಟಿಸಿದ್ದರು. ಇಬ್ಬರ ನಡುವೆ ಒಳ್ಳೆಯ ಸ್ನೇಹವಿದೆ. ಇದೀಗ ಪ್ರೀತಿಗೆ ತಿರುಗಿದೆ. ಮುಂದಿನ ದಿನಗಳಲ್ಲಿ ಈ ಜೋಡಿ ಹಸೆಮಣೆ ಏರಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ವಿಜಯ್ ಅವರ ಕಾಲಿನ ಮೇಲೆ ಕೀರ್ತಿ ಸುರೇಶ್ ಕಾಲಿಟ್ಟುಕೊಂಡಿರುವ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದೆ. ಈ ಫೋಟೋವನ್ನು ಅಪ್ಲೋಡ್ ಮಾಡುತ್ತಿರುವ ನೆಟ್ಟಿಗರು ಜಸ್ಟಿಸ್ ಫಾರ್ ಸಂಗೀತ ಎಂಬ ಹ್ಯಾಶ್ಟ್ಯಾಗ್ ಬಳಸುತ್ತಿದ್ದಾರೆ. ಈ ಬಗ್ಗೆ ಕೀರ್ತಿ ಸುರೇಶ್ ಆಗಲಿ ವಿಜಯ್ ಆಗಲಿ ತುಟಿ ಬಿಚ್ಚಿಲ್ಲ. ಇನ್ನೊಂದು ಮೂಲದ ಪ್ರಕಾರ ಸಂಗೀತ ಅವರು ವಿಜಯ್ ಸಹವಾಸ ಬೇಡ ಎಂದು ತಮ್ಮ ಪುತ್ರನ ಜೊತೆ ವಿದೇಶದಲ್ಲಿ ಸೆಟಲ್ ಆಗಿದ್ದಾರಂತೆ. ಈ ಎಲ್ಲಾ ವಿಚಾರಗಳಿಂದ ವಿಜಯ್ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ. ರಶ್ಮಿಕಾ ಮಂದಣ್ಣ ಕೂಡ ಕಾರಣವೇ. ಕೆಲ ದಿನಗಳ ಹಿಂದೆ ವಾರಿಸು ಚಿತ್ರದಲ್ಲಿ ದಳಪತಿ ವಿಜಯ್ ಜೊತೆ ರಶ್ಮಿಕಾ ಮಂದಣ್ಣ ಕೂಡ ನಟಿಸಿದ್ದರು. ರಶ್ಮಿಕಾರಿಂದಲೂ ಸಂಗೀತಾ ವಿಜಯ್ ದಾಂಪತ್ಯದ ಪರಿಣಾಮ ಬೀರಿದೆ ಎನ್ನಲಾಗುತ್ತಿದೆ. ಈ ಬಗ್ಗೆ ರಶ್ಮಿಕಾ ಕೂಡ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ವಿಜಯ್ ಸಂಗೀತ ಭೇಟಿ ಯಾವಾಗ ಆಗಿತ್ತು? ಸಿನಿಮಾಗಳಲ್ಲಿ ವಿಜಯ್ ಅವರನ್ನು ನೋಡಿ ಸಂಗೀತ ಇಷ್ಟಪಟ್ಟಿದ್ದರು. ಆಗ ಸಂಗೀತ ವಿದೇಶದಲ್ಲಿದ್ದರು. ಇಷ್ಟದ ನಟ ದಳಪತಿ ವಿಜಯ್ ನೋಡಲು ಸಂಗೀತಾ ಅವರು 1996 ಚೆನ್ನೈಗೆ ಆಗಮಿಸಿದ್ದರು. ಅದಾದ ನಂತರದಲ್ಲಿ ಸಾಕಷ್ಟು ಬಾರಿ ಇವರಿಬ್ಬರು ಭೇಟಿಯಾದರು. ಇಬ್ಬರ ಮಧ್ಯ ಸ್ನೇಹ ಬೆಳೆದು ಪ್ರೀತಿಗೆ ತಿರುಗಿತು. ಪಾಲಕರು ಇವರಿಬ್ಬರ ಮದುವೆ ಮಾಡಲು ನಿರ್ಧಾರ ಮಾಡಿದರು. ಒಟ್ಟಿನಲ್ಲಿ ಹಿಂದೂ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಈ ಜೋಡಿ ಮದುವೆಯಾಗಿತ್ತು. ಈ ಜೋಡಿಗೆ ಓರ್ವ ಪುತ್ರ ಹಾಗೂ ಪುತ್ರಿ ಇದ್ದಾಳೆ. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ವಿಜಯ್ ಸಂಗೀತ ಜೋಡಿಯನ್ನು ನೋಡಿದ ಅನೇಕರು ಇದ್ದಾರೆ. ಹೀಗೆ ಇರಬೇಕು ಎಂದು ಹೇಳಿದ್ದು ಉಂಟು. ಈಗ ಇವರಿಬ್ಬರ ದಾಂಪತ್ಯ ಚೆನ್ನಾಗಿಲ್ಲ ಎಂಬ ಮಾತು ಕೇಳಿ ಬರುತ್ತಿದ್ದು ವಿಜಯ್ ಹಾಗೂ ಸಂಗೀತ ಅವರೇ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷತೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟೈಮ್ ಕನ್ನಡ.